ಸ್ವಾಗತ ಸ್ನೇಹಿತರೆ. ಹಸಿರು 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 ಹಸಿರು, ಇವತ್ತು ನಾನು ಮಲೆನಾಡಿನ ಈ ಹಸಿರಿನ ಮಧ್ಯದ ಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರೂ ಹಸಿರೇ ಕಾಣ್ತಾ ಇದೆ. ಆಚೆ ಈಚೆ ನಿಮಗೆಲ್ಲ ಕಾಣ್ತಾ ಇರೋದು ಕಾಡು, ಆ ಕಾಡಿನ ಮಧ್ಯದಲ್ಲಿ ಈ ಒಂದು ತೋಟ. ನೋಡಿದವ್ರಿಗೆ, ಅನುಭವ ಇದ್ದವ್ರಿಗೆ ಈ ತೋಟ ಯಾವುದು ಅಂತ ನೀವು ಆಗಲೇ ಗೆಸ್ ಮಾಡಿರ್ಬೋದು. ಹೌದು, ಇದು ಅನಾನಸ್. ಆಂಗ್ಲ ಭಾಷೆಯಲ್ಲಿ ಇದನ್ನು ಪೈನಾಪಲ್ ಅಂತ ಕರೀತಾರೆ. ಪೈನಾಪಲ್ ತೋಟ ಇದು, ಅನಾನಸ್ ತೋಟ. ನೋಡ್ತಾ ಇದ್ರೇ ಒಂದು ಮುಳ್ಳುಗಳ ಥರ ಹಾಗೆ ಕಾಣ್ತಾ ಇದೆ. ಈ ಮುಳ್ಳುಗಳ ನಡುವೆ ಒಂದು ಮುಳ್ಳಿನ ಹಣ್ಣು ಅನಾನಸ್ ಪೈನಾಪಲ್ ಬರೋದು. ಇಲ್ಲಿ ಈಗ ಇತ್ತೀಚೆಗೆ ಹಾಕಿದ್ದಾರೆ ಇದನ್ನು, ಇನ್ನೂ ಹಣ್ಣುಗಳು ಬರೋಕ್ಕೆ ಶುರು ಆಗಿಲ್ಲ. ನೀವು ನೋಡ್ತಾ ಇದ್ರೆ ನಡುವೆ ನಡುವೆ ಎಷ್ಟು ಅಂತರ ಬಿಟ್ಬಿಟ್ಟು ಹಾಕಿದ್ದಾರೆ, ಯಾವ ಥರ ಸ್ಪ್ರಿಂಕಲ್ಸ್ ಇವೆ ಅಂದರೆ ಈ ಡ್ರಿಪ್ ಇರಿಗೇಷನ್ ಅಂತಾರೆ. ಆದರೂ ಕೂಡ ಇಲ್ಲಿ ಈ ನಾನಿರೋದು ಸಾಗರ ಸಿದ್ದಾಪುರ ನಡುವೆ ಇಲ್ಲಿ ಮಳೆನೇ ಜಾಸ್ತಿ. ಮಳೆ ಇಲ್ಲದಾಗ ಮಾತ್ರ ಈ ಡ್ರಿಪ್ ಇರಿಗೇಷನ್ನು ಅಥವಾ ಈ ಸ್ಪ್ರಿಂಕ್ಲರ್ಸು ನೀವು ಕಾಣ್ತಾ ಇದ್ದೀರಾ, ಇವುಗಳೇ ಸ್ಪ್ರಿಂಕ್ಲರ್ಸು. ಅಂದರೆ ಇದರ ಮೂಲಕ ನೀರು ಕಾರಂಜಿ ಥರ ಎಲ್ಲ ಚಿಕ್ಕ ಚಿಕ್ಕ ಮರಗಳಿಗೆ, ಗಿಡಗಳಿಗೆ ನೀರನ್ನು ಸಿಂಪಡಿಸುತ್ತೆ. ಸೊ ಇದರ ಮೂಲಕ ಯಾವಾಗಲೂ ಅನಾನಸ್ಗೆ ಹೆಚ್ಚು ನೀರು ಬೇಕಾಗಿರೋ ಕಾರಣ ಇದಕ್ಕೆ ನೀರು ಬೇಕೇ ಬೇಕು. ಅದೇ ಕಾರಣ ಇದು ಅನಾನಸ್ ನಿಮಗೆ ಹೆಚ್ಚು ಮಳೆಗಾಲದಲ್ಲೇ ಬೆಳೆಯೋದು. ನೀವು ನೋಡ್ತಾ ಇದ್ದೀರಾ, ಅಂದ್ಕೊಂಡಿದ್ದೀನಿ ಎಲ್ಲರೂ ಅನಾನಸನ್ನು ತಿಂದಿದ್ದೀರಾ, ಪೈನಾಪಲನ್ನು ತಿಂದಿದ್ದೀರಾ ನಿಮ್ಮ ನಿಮ್ಮ ಊರುಗಳಲ್ಲಿ ಮಾರ್ಕೆಟ್ಗಳಲ್ಲಿ ಬಂದಾಗ. ಹೊರಗಡೆ ಹೆಚ್ಚಾಗಿ ಅದು ಮುಳ್ಳು ಥರ ಇರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಉಪ್ಪು ಖಾರ ಹಾಕ್ಕೊಂಡು ಜನ ತಿಂತಾರೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಅನಾನಸ್. ಅಲ್ಲಿ ನಾವು ನೋಡ್ತಾ ಇದ್ದೀರಾ, ಅದು ಫಾರ್ಮ್ ಹೌಸು. ಅದೇ ಫಾರ್ಮ್ ಹೌಸಲ್ಲಿ ನಾನು ಇವತ್ತು ಉಳ್ಕೊಂಡಿದ್ದೀನಿ. ಸುತ್ತಲೂ ನೋಡ್ತಾ ಇದ್ದರೆ ನಮಗೆಲ್ಲ ಸ್ವರ್ಗನೇ ಅನಿಸುತ್ತೆ. ಅಲ್ಲೆಲ್ಲೋ ಅಲ್ಲಿ ನೋಡಿ ಹೊಗೆ ಬರ್ತಾ ಇದೆ. ಅದು ಒಂಥರ ಹೊಗೆ ಅಲ್ಲ, ಅದು ಮೋಡ. ಯಾಕಂದರೆ ಅಷ್ಟು ಹತ್ತಿರವಾಗಿದೆ, ಮಳೆಗಾಲ ಆಗಿದ್ದರಿಂದ ಮಲೆನಾಡಲ್ಲಿ ಈ ಥರ ದೃಶ್ಯಗಳು ಕಾಣೋದು ಸರ್ವೇ ಸಾಮಾನ್ಯ. ಆದರೆ ನಮ್ಮಂಥವ್ರಿಗೆ ಒಂಥರ ಇದು ಬೇರೆ ಲೋಕಕ್ಕೆ ಕರ್ಕೊಂಬಂದಿರೋ ಥರ ಅನಿಸುತ್ತೆ. ಅನಾನಸ್ ನಿಜ ಹೇಳಬೇಕಂದ್ರೆ ನಾನು ಅನಾನಸ್ದು ಒಂದು ಹೊಲ ಅಥವಾ ತೋಟ ನೋಡಿರಲಿಲ್ಲ ಮೊದಲು. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಂದಿದ್ದೀನಿ, ಒಳ್ಳೆಯ ಅನುಭವ ಆಗಿದೆ. ಈ ಅನುಭವನ ಇನ್ನೂ ಹಂಚ್ಕೊತೀನಿ ಬರೋ ಒಂದು ವೀಡಿಯೋಗಳಲ್ಲಿ. ಅಲ್ಲಿವರೆಗೆ ನೀವು ಟೇಕ್ ಕೇರ್, ಹೊಸ ಹೊಸ ವೀಡಿಯೋಗಳನ್ನು ವೇಟ್ ಮಾಡಿ. ಬಾಯ್ ಬಾಯ್.